ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರಾದ್ರೆ ಅವರು 40 ಜನ ಇರೋ ಗುಂಪಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗ್ತದೆ. ವಿರೋಧ ಪಕ್ಷದ ಲೋಕಸಭಾ ಸದಸ್ಯರಾದ್ರೆ ಇಲ್ಲಿ ಯಾವುದೇ ಆಡಳಿತ ಆಗಲಿ ಅಭಿವೃದ್ಧಿ ಆಗಲಿ ಸಾಧ್ಯ ಇಲ್ಲ, ಆಗುತ್ತಾ? ಹಾಗಾಗಿ ಆಡಳಿತ ಪಕ್ಷದ ಲೋಕಸಭಾ ಸದಸ್ಯರಾದ್ರೆ ಮಾತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಇವತ್ತು ಕಳೆದ 10 ವರ್ಷಗಳಲ್ಲಿ ನಾನು ವೈಯಕ್ತಿಕವಾಗಿ ಏನೆಲ್ಲ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಮಂಚೇನಹಳ್ಳಿ ತಾಲೂಕಿಗೆ ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ತಮ್ಗೆ ಹೇಳಿದ್ದಾರೆ. ಅಸಾಧ್ಯವಾಗಿರೋದನ್ನ ಸಾಧ್ಯ ಮಾಡಿದ್ದೇನೆ. ಕೆಲವರು ಟೀಕೆ ಮಾಡಿದ್ರು, ಇವರೆಲ್ಲ ಮಂಚೇನಹಳ್ಳಿ ತಾಲೂಕು ಮಾಡಕ್ಕಾಗಲ್ಲ, ಸುಮ್ಮನೆ ಗಿಮ್ಮಿಕ್ ಅಂದ್ರು. ಜೀವನದಲ್ಲಿ ನಾನು ಗಿಮ್ಮಿಕ್ ಮಾಡುವಂತ ಕೆಲಸ ಎಂದೂ ಕೂಡ ಮಾಡಿಲ್ಲ. ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆ ಮಾತಿನಂತೆ ನಡ್ಕೊಂಡಿದ್ದೆ. ಇವತ್ತು ಇಡೀ ರಾಜ್ಯದಲ್ಲಿ ಮಂಚೇನಹಳ್ಳಿಯನ್ನ ಒಂದು ಸಣ್ಣ ತಾಲೂಕಾದರೂ ಕೂಡ ಮಂಚೇನಹಳ್ಳಿ ತಾಲೂಕು ಮಾಡಿಕೊಟ್ಟಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಸಣ್ಣ ತಾಲೂಕು ಯಾವುದಾದ್ರೂ ಇದ್ರೆ ಅದು ಮಂಚೇನಹಳ್ಳಿ ತಾಲೂಕಾಗಿದೆ. ಅಂತ ಒಂದು ಸಣ್ಣ ತಾಲೂಕಿಗೆ ಇವತ್ತು ನಾನು ಆರೋಗ್ಯ ಸಚಿವನಾಗಿ ನಿಮ್ಮೆಲ್ಲರ ಆರೋಗ್ಯವನ್ನು ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕು ಆಸ್ಪತ್ರೆ ಮತ್ತು ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಅನ್ನ ಇವತ್ತು ನಾನು ಶಂಕುಸ್ಥಾಪನೆ ಮಾಡಿ ಬಹುಶಃ ಕೆಲವು ತಿಂಗಳಲ್ಲಿ ಇನ್ನ ಉದ್ಘಾಟನೆ ಆಗ್ತದೆ. ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ದಂಡಿಗಾನಹಳ್ಳಿ ಡ್ಯಾಮ್ನಿಂದ ಪ್ರತಿಯೊಂದು ಗ್ರಾಮಕ್ಕೆ ಕೂಡ ಮಲ್ಟಿ ವಿಲೇಜ್ ಸ್ಕೀಮ್, ಬಹು ಗ್ರಾಮಗಳ ಕುಡಿಯುವ ನೀರಿನ ಸರಬರಾಜಿನ ಯೋಜನೆ, ಸುಮಾರು 40 ಕೋಟಿಗೂ ಹೆಚ್ಚು ಹಣದಲ್ಲಿ ಪ್ರತಿ ಗ್ರಾಮಕ್ಕೆ ದಂಡಿಗಾನಹಳ್ಳಿ ಕುಡಿಯುವ ನೀರನ್ನು ಸರಬರಾಜು ಮಾಡುವಂತ ಯೋಜನೆ ಪ್ರಾರಂಭ ಮಾಡಿದ್ದೀವಿ. ಇದೆಲ್ಲವೂ ಕೂಡ ಕುಡಿಯುವ ನೀರು, ಮೂಲಭೂತ ಸೌಕರ್ಯ, ಎಲ್ಲ ರೀತಿಯ ಇವತ್ತು ಬಡವರಿಗೆ ಸುಮಾರು 98 ಎಕರೆ ಕಂದಾಯ ಜಮೀನನ್ನ ಮೀಸಲಿಟ್ಟಿದ್ದೇವೆ. ಇದರಿಂದ 1627 ಹಕ್ಕುಪತ್ರಗಳು ಉಚಿತವಾಗಿರ್ತಕ್ಕಂಥ ನಿವೇಶನಗಳು ಬಡವರಿಗೆ ಹಂಚಿದ್ದೇನೆ. 1627 ಒಟ್ಟು ಸೈಟ್ಗಳು ಮಾಡಿರುವಂಥದ್ದು 2687. ಇನ್ನೂ ಯಾರಿಗೆಲ್ಲ ಸಿಕ್ಕಿಲ್ಲ, ಇನ್ನೂ 1080 ಸೈಟು ಅವಕಾಶ ಇದೆ ಕೊಡ್ಲಿಕ್ಕೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡೋಣ. ಈ ದೇಶ ರಕ್ಷಣೆ ಆಗಬೇಕು, ಈ ದೇಶ ವಿಶ್ವದಲ್ಲೇ ಒಂದು ಮೇಲ್ಪಂಕ್ತಿಯನ್ನು ಹಾಕಬೇಕು, ಶಕ್ತಿಯುತ ದೇಶ ಆಗಬೇಕು ಅಂತಂದ್ರೆ ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಈ ದೇಶದ ಪ್ರಧಾನಿಗಳು ಆಗಬೇಕು. ಅದಕ್ಕೆ ನೀವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು. ಮಾಡ್ತೀರಾ? ಈ ಬಾರಿ ಕಳೆದ ಬಾರಿಗಿನ್ನ ಹೆಚ್ಚು ಮತವನ್ನ ನಿಮ್ಮ ಸಹೋದರನಿಗೆ ಕೊಡ್ತೀರಾ? ಈಗಾಗಲೇ ಇಲ್ಲಿನ ಶಾಸಕರು ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ 1 ಮತ ಹೆಚ್ಚಿಗೆ ಕೊಡಿ ಅಂತ. ಎಷ್ಟು ಮತ ಹೆಚ್ಚಿಗೆ ಕೊಡ್ತೀರಿ ಅನ್ನೋದು ನಾನು ತಮಗ್ ಬಿಡ್ತೀನಿ. ಕಳೆದ 15 ವರ್ಷಗಳು ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ನಾನು ಭಾಗಿಯಾಗಿದ್ದೆ. ಈ ಬಾರಿ ಮತ್ತೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನ ಬಲಪಡಿಸಲಿಕ್ಕೆ ನನ್ನನ್ನ ಡೆಲ್ಲಿಯ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಿಮಗೆ ಮನವಿ ಮಾಡ್ತೇನೆ. ಹಾಗಾಗಿ ಮತ್ತೊಮ್ಮೆ ಬಹುಶಃ ಇನ್ನೊಂದು ಸಭೆ ತಾಲೂಕಿನಾದ್ಯಂತ ಒಂದು ಸಭೆ ಮುಂದಕ್ಕೊಂದ್ಸಲಿ ಮಾಡ್ತೇವೆ. ಅವತ್ತು ಎಲ್ಲ ಸುದೀರ್ಘವಾಗಿ ತಮಗೆ ಹೇಳುವಂತ ಕೆಲಸ ನಾನು ಮಾಡುವಂತ ಕೆಲಸ ಮಾಡ್ತೇನೆ. ಮತ್ತೊಮ್ಮೆ ನಿಮಗೆಲ್ಲ ಕೂಡ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದರ ಜೊತೆಗೆ ಇವತ್ತು ನಮ್ಮ ಕ್ರಮ ಸಂಖ್ಯೆ 4, ನಮ್ಮ ಚಿಹ್ನೆ ಕಮಲ.
ಇವತ್ತು ನಮಗೆ ಡಬಲ್ ಇಂಜಿನ್ ಶಕ್ತಿ ಬಂದಿದೆ. ಯಾಕೆ ಬಂದಿದೆ? ಭಾರತೀಯ ಜನತಾ ಪಕ್ಷದ ಜೊತೆ ಜಾತ್ಯತೀತ ಜನತಾ ದಳ ಮೈತ್ರಿ ಆಗಿದೆ. ಇವತ್ತು ನೋಡಿದ್ದೀರಿ, ನನ್ನ ಬಲಕ್ಕೆ ನೂತನವಾಗಿ ಜಿಲ್ಲಾಧ್ಯಕ್ಷರು ಮುನಿಯಪ್ಪನವರು ನೇಮಕ ಆಗಿದ್ದಾರೆ. ಕಾರ್ಯದರ್ಶಿಗಳು ನಮ್ಮ ನಾರಾಯಣ ಗೌಡರು ಆಗಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಅನೇಕ ಹಸಿರು ಟೋಪಿಗಳನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಎಲ್ಲ ಜೆ ಡಿ ಎಸ್ ನ ಸಕ್ರಿಯ ಕಾರ್ಯಕರ್ತರು ಕೂಡ ಬಂದಿದ್ದೀರಿ ನಮ್ಮವ್ರ ಜೊತೆಗೆ. ನಾವೆಲ್ಲ ಕೂಡ ಹಾಲು ಜೇನಿನಂತೆ ಬೆರಿಬೇಕು. ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ನ ಕಾರ್ಯಕರ್ತರುಗಳು ಹಾಲು ಜೇನಿನಂತೆ ಬೆರೆತು ನೀವೆಲ್ಲ ಕೂಡ ಸಮನ್ವಯತೆಯಿಂದ ನಾವು ಒಂದೇ ಪಕ್ಷದ ಕಾರ್ಯಕರ್ತರು ಮುಖಂಡರು ಅನ್ನೋ ಭಾವನೆಯಿಂದ ಈ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಿಮ್ಗೆಲ್ಲ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.